ಫ್ರೆಂಡ್ಸ್, ಇವುಗಳನ್ನೆಲ್ಲ ನೋಡ್ತಾ ಹೋದರೆ ನಮಗೆ ಇದರ ಬ್ಯೂಟಿ ಇಷ್ಟ ಆಗುತ್ತೆ, ಜೊತೆಗೆ ಇದರ ಹಿಂದಿನ ಹಿಸ್ಟ್ರಿ ನೆನಪಾಗುತ್ತೆ. ನಮ್ಮ ಪೂರ್ವಜರು ಎಷ್ಟು ಅದ್ಭುತ ಶಿಲ್ಪಿಗಳಾಗಿದ್ದರು, ವಿಜ್ಞಾನಿಗಳಾಗಿದ್ದರು, ಕಲಾಕಾರರಾಗಿದ್ದರು ಅಂತ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಇವನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡಿದರು, ನಮ್ಮೆಲ್ಲರಿಗೂ ಪ್ರೈಡ್ ಆಗಬೇಕಾದ ಹಿಸ್ಟ್ರಿಯನ್ನು ನಾವೇ ಏಕೆ ನಿರ್ಲಕ್ಷ್ಯ ಮಾಡುತ್ತೇವೆ ಅನಿಸುತ್ತೆ. ಹೇಳ್ತಾ ಹೋದರೆ ಲೆಕ್ಕವಿರದಷ್ಟು ಎಪಿಸೋಡ್ಗಳು ನಮ್ಮ ಇತಿಹಾಸದ ಬಗ್ಗೆ ರೆಕಾರ್ಡ್ ಮಾಡಬಹುದು. ಮನುಷ್ಯ ಆಗ ಮಾತ್ರ ಅಡ್ವೆಂಚರಸ್ ಆಗಿರಲಿಲ್ಲ, ಈಗಲೂ ಅಂತಹ ಮನಸ್ಥಿತಿಯ ಶ್ರಮಜೀವಿಗಳು ಅಲ್ಲಲ್ಲಿ ನಮಗೆ ಕಾಣಿಸುತ್ತಾರೆ. ಅದೇ ತರಹದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಬ್ಬ ಸಾಮಾನ್ಯ ಸಾದಾ ಸೀದ ಮನುಷ್ಯ ತನ್ನ ಮನೆಯೊಳಗೆ ಅಂಡರ್ಗ್ರೌಂಡ್ ಸಿಟಿಯನ್ನೇ ನಿರ್ಮಿಸಿದ್ದಾನೆ. ಆ ಮೂಲಕ ಇಡೀ ಜಗತ್ತನ್ನೇ ಬೆರಗಾಗಿಸಿದ್ದಾನೆ. ಆತನ ಹೆಸರು ಲಿವೋನ್. ಈತ ತನ್ನ ಮನೆಯ ಬೇಸ್ಮೆಂಟ್ನಲ್ಲಿ ಹೊಸ ಜಗತ್ತೊಂದನ್ನು ಕ್ರಿಯೇಟ್ ಮಾಡಿದ್ದಾನೆ, ಅದು ಕೂಡ ತನ್ನ ತಿಳುವಳಿಕೆಗೆ ನಿಲುಕಿದ ರೀತಿಯಿಂದ ಕೆಲಸ ಮಾಡಿದ್ದಾನೆ. ಆಶ್ಚರ್ಯ ಅಂದರೆ ಈತ ಯಾವುದೇ ಇಂಜಿನಿಯರಿಂಗ್ ಟೆಕ್ನಿಕ್ ಬಳಸಿಲ್ಲ, ಯಂತ್ರಗಳನ್ನು ಯೂಸ್ ಮಾಡಿಲ್ಲ. ಒಂಥರ ನಮ್ಮ ದೇಶದ ದಶರಥ್ ಮಾಂಜಿ ಅನ್ನಬಹುದು. 1985 ಒಂದು ದಿನ 44 ವರ್ಷದ ಲಿವೋನ್ ತನ್ನ ಮನೆಯ ಬೇಸ್ಮೆಂಟ್ನ ಕೆಳಗೆ ಅಗೆಯೋದಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಅಲ್ಲಿ ಅಗೆಯೋದಕ್ಕೆ ಮತ್ತು ಬೇಸ್ಮೆಂಟ್ನ ಕೆಳಗೆ ಒಂದು ರೂಮೊಂದನ್ನು ಸೃಷ್ಟಿಸೋದಕ್ಕೆ ಆತನ ಹೆಂಡತಿ ಅವನಿಗೆ ಹೇಳಿರ್ತಾಳೆ. ಆದರೆ ಆತ ತುಂಬ ಬ್ಯುಸಿ ಇರ್ತಾ ಇದ್ದರಿಂದ ತುಂಬ ದಿನ ಆತನಿಗೆ ಟೈಮ್ ಸಿಕ್ಕಿರಲಿಲ್ಲ. ನಂತರ ಒಂದಿನ ಆತ ಮಣ್ಣು ಅಗೆಯೋದಕ್ಕೆ ಶುರು ಮಾಡ್ತಾನೆ. ಅಗೀತ ಭೂಮಿಯೊಳಗೆ ಒಂದು ಬಂಡೆ ಕಾಣಿಸ್ಕೊಳ್ಳುತ್ತೆ, ಅದನ್ನು ಒಡೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಫೇಲ್ ಆಗಿಬಿಡ್ತಾನೆ. ಸರಿ, ಈ ಕಡೆ ಬೇಡ ಅಂತ ಮತ್ತೊಂದು ದಿಕ್ಕಿನಲ್ಲಿ ನೆಲ ಅಗೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲೂ ಕೂಡ ಕಲ್ಲು ಬಂಡೆ ಎದುರಾಗುತ್ತೆ. ಮತ್ತೆ ಆತ ದಿಕ್ಕು ಬದಲಿಸ್ತಾನೆ. ನಂತರ ನೆಲದಾಳಕ್ಕೆ ಕೊರೆಯುತ್ತಾ ಒಂದು ಸುರಂಗ ನಿರ್ಮಾಣವಾಗಿಬಿಡುತ್ತೆ. ಅದಾದ ನಂತರ ಯೋಚಿಸ್ತಾನೆ, ಒಂದು ಚೆನ್ನಾಗಿರುವಂತಹ ಬೃಹತ್ ಸುರಂಗ ಕೊರೆದೇ ಬಿಡೋಣ ಅಂತ ತೀರ್ಮಾನಿಸ್ತಾನೆ. ಈ ಸುರಂಗ ಅಗೆಯುವ ಸಂದರ್ಭದಲ್ಲಿ ಆತ ದಿಸ್ ಈಸ್ ಮೈ ಜಿಂದಗಿ ಅಂತ ಮನಸ್ಸಲ್ಲಿ ನಿರ್ಧರಿಸಿ ಎಷ್ಟೋ ದಿನಗಳಾಗೋಗಿರುತ್ತೆ. ಆತನ ಹೆಂಡತಿ ಹೇಳೋ ಪ್ರಕಾರ ಆತ ಯಾವಾಗ ಈ ಸುರಂಗ ಅಗೆಯೋದಕ್ಕೆ ಶುರು ಮಾಡಿದ್ನೋ ಆಗಲೇ ಆತ ಬೇರೊಬ್ಬ ವ್ಯಕ್ತಿಯ ಆಗಿಯೋದ ಅಂತಾರೆ. ಲಿವನ್ಗೆ ತನ್ನ ದೋಸ್ತುಗಳ ಜೊತೆ ತಿರುಗಾಡೋದು ತುಂಬ ಇಷ್ಟ. ಆದರೆ ಸುರಂಗ ನಿರ್ಮಾಣಕ್ಕೆ ಕೈ ಹಾಕಿದ ಮೇಲೆ ಅದೆಲ್ಲ ಬಂದಾಗೋಯಿತು. ಆತ ಸುರಂಗದೊಳಗೆ ಟೈಮ್ ಕಳೀತಾ ಇದ್ದ. ಅದರೊಳಗೆ ಸುರಂಗವನ್ನು ಕೊರೀತಾ ಒಂದು ದೊಡ್ಡ ರೂಮನ್ನೇ ಒಳಗೆ ರೆಡಿ ಮಾಡ್ತಾನೆ. ಅದರೊಳಗೆ ತನ್ನೆಲ್ಲ ವಸ್ತುಗಳನ್ನು ನೋಡೋದಕ್ಕೆ ಒಂದು ಜಾಗವನ್ನು ಮಾಡಿಕೊಂಡ. ಅದಾದ ನಂತರ ಆತನ ಹೆಂಡತಿ ಸಾಕು, ಇಲ್ಲಿಗೆ ಈ ಕೆಲಸ ನಿಲ್ಲಿಸಿಬಿಡಿ ಅಂತಾಳೆ. ಆದರೆ ಆತ ನಿಲ್ಲಿಸಲಿಲ್ಲ. ಹೋಗ್ತಾ ಹೋಗ್ತಾ ಸಮಯ ಕಳೀತಾ ಇತ್ತು. ನೋಡ್ತಾ ಆತ ಸುರಂಗದೊಳಗೆ ತನ್ನದೇ ಆದ ಹೊಸ ಪ್ರಪಂಚವನ್ನೇ ನಿರ್ಮಿಸತೊಡಗ್ತಾನೆ. ಒಂದು ವರ್ಷ ಕಳೆದು ಹೋಯಿತು. ಏನೇ ಆದರೂ ಕೂಡ ಕೆಲಸ ನಿಲ್ಲಿಸದೆ ಮುಂದುವರಿತಾನೆ. ನೆಲದೊಳಗಿನ ಬಂಡೆಗಳನ್ನು ಸಹ ಕುಟ್ಟಿ ಪುಡಿ ಮಾಡಿ ಬಿಸಾಕಿದ. ಅದು ಕೂಡ ಒಂದು ಸುತ್ತಿಗೆ ಮತ್ತು ಹುಳಿಯ ಸಹಾಯದಿಂದ. ಏಕಾಂಗಿಯಾಗಿ ಸುರಂಗದ ಅಭೆಯೊಳಗೆ ಬೆವತ್ತು ಬೆವರು ಹರಿಸಿ ಬಂಡೆಗಳನ್ನು ಪುಡಿಗಟ್ಟುವುದು ಎಷ್ಟು ಕಷ್ಟದ ಕೆಲಸ ಅಂತ ಎಲ್ರಿಗೂ ಗೊತ್ತು. ಆದರೂ ಲಿವೋನ್ ಪೊಟ್ಟು ಬಿಡಲಿಲ್ಲ. ಡೈಲಿ 17 hours per day, ಅಂದರೆ ದಿನಕ್ಕೆ 17 ಗಂಟೆಗಳ ಕಾಲ ಸುರಂಗ ಕೊರೆಯುವ ಕೆಲಸವನ್ನು ಮುಂದುವರಿಸಿದ. ಈ ನೆಲ ಅಗೆಯುವಂಥ ಪ್ರೊಸೆಸ್ಸಲ್ಲಿ ಕೆಲವೊಂದು ಸಾರಿ ಆತ ಕೇವಲ 7 centimeters ಮಾತ್ರ ಅಗೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಕಾರಣ ಏನು ಅಂತ ಗೊತ್ತಿಲ್ಲ, ಆದರೆ ಕೆಲಸ ಆಗ್ತಿರಲಿಲ್ಲ. ಸಮಯ ಹೋಗ್ತಾ ಹೋಗ್ತಾ ಬೇಸ್ಮೆಂಟ್ನಲ್ಲಿ ಮತ್ತಷ್ಟು ರೂಮ್ಗಳು ಸಿದ್ಧಗೊಂಡವು. ಅವನ ಹೆಂಡತಿ ಹೇಳ್ತಾರೆ, ನಮ್ಮ ಯಜಮಾನ ಯಾವತ್ತೂ ಈ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬರೀ ಒಂದು ಬೇಸ್ಮೆಂಟ್ ರೂಮ್ ನಿರ್ಮಾಣ ಮಾಡಿಕೊಡುವಂತ ಅಷ್ಟೇ ಹೇಳಿದ್ದೆ, ಆದರೆ ಈ ಮನುಷ್ಯ ಒಂದು ದೊಡ್ಡ ಸಿಟಿಯನ್ನೇ ನಿರ್ಮಿಸಿಬಿಟ್ಟಿದ್ದ. ಈ ಬೇಸ್ಮೆಂಟ್ ವರ್ಲ್ಡ್ ಆತನ ಜೀವನದ ಬಿಗ್ ಪ್ರಾಜೆಕ್ಟ್ ಆಗಿಬಿಟ್ಟಿತ್ತು. ಸುಮಾರು ವರ್ಷಗಳು ಲಿವೋನ್ನ ಜೀವನದಲ್ಲಿ ಕಳೆದು ಹೋದವು. ಆತನ ಪತ್ನಿ ಕೈಮುಗಿದು ಆತನನ್ನು ಕೇಳ್ತಾಳೆ, ದಯವಿಟ್ಟು ಸುರಂಗಗಳ ನಿರ್ಮಾಣ ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ. ಯಾಕಂದರೆ ಈ ಕೆಲಸದಲ್ಲಿ ವರ್ಷಗಟ್ಟಲೆ ತೊಡಗಿರೋ ಆತನಿಗೆ ಆಗಾಗ ಅನಾರೋಗ್ಯಕ್ಕೀಡಾಗ್ತಾ ಇದ್ದ. ಆತ 2 ದಿನಕ್ಕೆ ಒಂದು ಸಾರಿ ಮಾತ್ರ ಊಟ ಮಾಡ್ತಾ ಇದ್ದ. ಕೇವಲ 4 ಗಂಟೆ ಮಾತ್ರ ನಿದ್ದೆ ಮಾಡ್ತಿದ್ದ. ಇದರಿಂದ ಆತನಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಶುರುವಾಗಿತ್ತು. ಆದರೂ ಲಿವೋನ್ ನಿರ್ಧಾರದ ಮುಂದೆ ಅವೆಲ್ಲವೂ ಗೌಣವಾಗಿದ್ದವು. ಮತ್ತು ಆ ಊರಿನಲ್ಲಿದ್ದವರೆಲ್ಲ, ಅಂದರೆ ಈತನ ಗೆಳೆಯರು ಸೇರಿದಂತೆ ಹಲವರು ಈತನನ್ನು ಹುಚ್ಚ ಅಂತ ಮಾತಾಡ್ಕೊಳ್ತಾ ಇದ್ದರು. ಇದಾದ ನಂತರ ಆತನ ಹೆಂಡತಿ ಈ ಬಗ್ಗೆ ಕೇಳೋದನ್ನೇ ಬಿಡ್ತಾಳೆ. ಈತನ ಗೆಳೆಯರು ಕೂಡ ಲಿವೋನ್ ಯಾಕೆ ಹೀಗೆ ಮಾಡ್ತಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಹೀಗೆ ಮಾಡ್ತಿದ್ದಾನೆ ಅಂತ ತಲೆ ಕೆಡಿಸ್ಕೊಂಡು ಸುಮ್ಮನಾಗ್ತಾರೆ. ಹಲವರಂತೂ ಇವನಿಗೆ ಹುಚ್ಚಿಡಿದು ಬಿಟ್ಟಿದೆ ಅಂತ ಮಾತುಗಳನ್ನು ಆಡ್ಕೊಳ್ತಾರೆ. ಅರ್ಮೇನಿಯಾದಲ್ಲಿ ಆ ಟೈಮಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಇತ್ತು. ಆಗಾಗ ಇಡೀ ದೇಶದಲ್ಲಿ ಪವರ್ ಕಟ್ ಆಗ್ತಾ ಇತ್ತು. ಆದರೂ ಲಿವೋನ್ ನೆಲ ಕೊರೆಯೋದನ್ನು ಮಾತ್ರ ನಿಲ್ಲಿಸಲಿಲ್ಲ. ಮನೆಯೊಳಗಿದ್ದ ಮೇಣದ ಬತ್ತಿಗಳನ್ನು ಸುರಂಗದೊಳಗೆ ಹತ್ತಿಸಿ ನೆಲ ಕೊರೆಯೋದನ್ನು ಮುಂದುವರಿಸ್ತಾನೆ.
ವರ್ಷಗಳು ಉರುಳಿ ಹೋಗ್ತವೆ. ಕಾಲಾನಂತರದಲ್ಲಿ ಅರ್ಥವೇರದ ಈ ಕೆಲಸ ಜನರಿಗೆ ವಿಶೇಷವಾಗಿ ಕಾಣಿಸತೊಡಗಿತು. ಯಾಕಂದರೆ ಮನೆಯ ಬೇಸ್ಮೆಂಟ್ನ ಕೆಳಗೆ ಗುಹೆಗಳ ಸುಂದರ ಲೋಕವೊಂದನ್ನು ಆತ ನಿರ್ಮಿಸಿದ್ದ. ಈತನ ಹೆಂಡತಿಗೂ ಸಹ ಗಂಡನ ಮೀನಿಂಗ್ಲೆಸ್ ಕೆಲಸ ಈಗ ಮೀನಿಂಗ್ಫುಲ್ ಆಗಿ ಕಾಣಿಸ್ತೊಡಗಿತು. ಈ ಕೆಲವೊಂದು ಚಿತ್ರಗಳನ್ನು ನೀವು ನೋಡಿದರೆ ಒಬ್ಬ ಹಳ್ಳಿಯಲ್ಲಿ ಬದುಕುವ ನಾರ್ಮಲ್ ಮನುಷ್ಯನ ವಿವೇಚನಾ ಶಕ್ತಿ, ಆತನ ಬದ್ಧತೆ, ಶ್ರಮ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ಗೋಡೆಗಳು, ಅದರ ವಿನ್ಯಾಸಗಳು, ಬಾಗಿಲುಗಳ ಕೆತ್ತನೆ, ಹಾಲ್ನ ಡಿಸೈನ್ ಎಂಥವರನ್ನು ವಿಸ್ಮಯಗೊಳಿಸುತ್ತವೆ. ಇದನ್ನೆಲ್ಲ ಒಬ್ಬನೇ ಮನುಷ್ಯ ನಿರ್ಮಾಣ ಮಾಡಿದ್ದ, ಇದು ಸಾಧ್ಯನಾ ಅಂತ ಎಲ್ಲರೂ ತಲೆ ಕೆಡಿಸ್ಕೊಳ್ತಾರೆ. ಕೆಲವರಂತೂ ಇಲ್ಲ ಬಿಡ್ರಿ, ಒಬ್ಬನೇ ಮನುಷ್ಯ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಇದಕ್ಕಾಗಿ ತುಂಬ ಜನ ಕೆಲಸ ಮಾಡಿರ್ತಾರೆ, ಹಲವಾರು ಮಿಷಿನ್ಗಳನ್ನು ಯೂಸ್ ಮಾಡೇ ಮಾಡಿರ್ತಾರೆ ಅಂತ ಮಾತಾಡ್ಕೊಳ್ತಾರೆ. ಆದರೆ ಆತನ ಹೆಂಡತಿ ಹೇಳ್ತಾರೆ, ಆತನಿಗೆ ದೇವರು ತುಂಬ ಶಕ್ತಿ ಕೊಟ್ಟಿದ್ದ, ಆದ್ದರಿಂದಲೇ ಇದನ್ನೆಲ್ಲ ಸೃಷ್ಟಿ ಮಾಡಿದ. ಆತ ನಿದ್ದೆ ಮಾಡ್ತಿದ್ದ ಸಮಯದಲ್ಲೂ ಸುರಂಗಗಳ ಡಿಸೈನ್ ಬಗ್ಗೆ ಯೋಚನೆ ಮಾಡ್ತಿದ್ದ. ಬೆಳಗ್ಗೆ ಎದ್ದ ತಕ್ಷಣ ಅವನ ತಲೆಯಲ್ಲಿ ಒಳದಂತಹ ಡಿಸೈನ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಸುತ್ತಿಗೆ ಉಳಿ ಹಿಡಿದುಕೊಂಡು ಹೊರಡ್ತಾ ಇದ್ದ. ಮುಂದಿನ ಕೋಣೆಯನ್ನು ಕ್ರಿಯೇಟ್ ಮಾಡೋದರಲ್ಲಿ ಮಗ್ನ ಆಗ್ತಾ ಇದ್ದ. ಅವನ ಇಂಜಿನಿಯರಿಂಗ್ ಮೈಂಡ್ ಕ್ರಿಯೇಟಿವ್ ಫೀಚರ್ಗಳನ್ನು ಸೃಷ್ಟಿಸಿಕೊಡ್ತಾ ಇತ್ತು. ಗಾರ ಕೆಲಸದವನು ಅವನೇ, ಮೇಸ್ತ್ರಿ ಅವನೇ, ಇಂಜಿನಿಯರು ಅವನೇ, ಕೊನೆಗೆ ಓನರ್ ಕೂಡ ಆತನೇ. ಲಿವೋನ್ ಈ ಪೂರಾ ಸಾಮ್ರಾಜ್ಯ ನಿರ್ಮಾಣ ಮಾಡಲು ತನ್ನ ಜೀವಿತದ ಸುಮಾರು 23 ವರ್ಷಗಳನ್ನು ವ್ಯಯಿಸ್ತಾನೆ. ಆತ ತಾನು ಸೃಷ್ಟಿಸಿದ ಈ ಸಾಮ್ರಾಜ್ಯವನ್ನು ಜಗತ್ತಿಗೆ ತೋರಿಸಲು ತುಂಬ ಇಷ್ಟಪಡ್ತಿದ್ದ. ಜೊತೆಗೆ ತನ್ನ ಈ ಕ್ರಿಯೇಷನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಕಂಪ್ಲೀಟಾಗಿ ಈತ 7 ಮಹಲುಗಳು ಇರುವಂತಹ ಅಂಡರ್ಗ್ರೌಂಡ್ ಸಿಟಿಯನ್ನು ನಿರ್ಮಿಸಿದ್ದ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ, 23 ವರ್ಷಗಳ ಈ ಕೆಲಸದಲ್ಲಿ ಆತ 600 ಟ್ರಕ್ಗಳಷ್ಟು ಕಲ್ಲು ಮಣ್ಣನ್ನು ಅಗೆದಿದ್ದ. ಅದನ್ನು ತಂದು ಮನೆಯ ಹೊರಗಡೆ ವಿಶಾಲ ಜಮೀನಿನಲ್ಲಿ ಹರಡಿದ್ದ. ಸುರಂಗದೊಳಗೆ ಸಿಗುವಂತಹ ದೊಡ್ಡ ದೊಡ್ಡ ಕಲ್ಲುಗಳನ್ನು ಪುಡಿ ಮಾಡಿ ಅವುಗಳನ್ನು ಬಳಸಿ ಒಳಗೆ ಕಲಂಗಳನ್ನು ತಯಾರು ಮಾಡಿದ. ಇದನ್ನು ಮಾಡೋದಕ್ಕೆ ಈತನಿಗೆ ಸುಮಾರು ತಿಂಗಳುಗಳು ಹಿಡಿದಿತ್ತು. ಆದರೂ ಹಿಡಿದ ಕಾರ್ಯ ಸಾಧಿಸಿದ್ದ. ದುರದೃಷ್ಟವಶಾತ್ ಆತ 2008 ತೀರು ಹೋಗ್ತಾನೆ. ಸಾಯೋ ದಿನಗಳಲ್ಲೂ ಆತ ಗುಹಾ ಸಾಮ್ರಾಜ್ಯದ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದ. ಇನ್ನೊಂದಷ್ಟು ಕೆಲಸ ಬಾಕಿ ಇದೆ ಅಂತಿದ್ದ. ಸುದೀರ್ಘ 23 ವರ್ಷಗಳನ್ನು ಅದಕ್ಕಾಗಿಯೇ ಕಳೆದಿದ್ದ. ಆದರೂ ಇನ್ನೊಂದು 30 ವರ್ಷ ಇದ್ದರೆ ಇದನ್ನು ಮುಗಿಸ್ಬೋದು ಅಂತ ಇದ್ದ. ಅಂದರೆ ಆತ ತನ್ನ ಮೈಂಡಲ್ಲಿ ಇನ್ನೂ 30 ವರ್ಷಕ್ಕಾಗುವಷ್ಟು ಡಿಸೈನ್ಗಳನ್ನು ತುಂಬಿಕೊಂಡಿದ್ದ. ಆದರೂ ಆತನ ಮುಂದಿನ ಕನಸುಗಳು ಈಡೇರಲಿಲ್ಲವಾದರೂ, ಆದರೆ ಈಗಿನ ಈತನ ಕೆಲಸ ಲಿವೋನ್ಸ್ ಅಂಡರ್ಗ್ರೌಂಡ್ ಅಮರವಾಗಿದೆ. ಅರ್ಮೇನಿಯಾದ ಮೋಸ್ಟ್ ಟೂರಿಂಗ್ ಪ್ಲೇಸ್ ಇದಾಗಿದ್ದು, ಇದನ್ನು ನೋಡಲು ಸಾವಿರಾರು ಪ್ರವಾಸಿಗರು ಲಿವೋನ್ನ ಈ ಸಾಮ್ರಾಜ್ಯಕ್ಕೆ ಬರುತ್ತಾರೆ. ಲಿವೋನ್ ಅವರ ಪತ್ನಿಗೆ ಈಗ ತುಂಬ ವಯಸ್ಸಾಗಿದೆ. ಆಕೆ ಲಿವೋನ್ ಕಿಂಗ್ಡಮ್ ನೋಡಲು ಬರುವ ಪ್ರವಾಸಿಗರಿಂದ ಶುಲ್ಕ ಕಲೆಕ್ಟ್ ಮಾಡ್ತಾಳೆ. ತನ್ನ ಗಂಡನ ಈ ಅದ್ಭುತ ಕೆಲಸಕ್ಕೆ ಹೆಮ್ಮೆ ಪಡ್ತಾಳೆ. ಈ ಲಿವೋನ್ ಸಿಟಿಯೊಳಗಿನ ಒಂದು ರೂಮನ್ನು ಲಿವೋನ್ ಮ್ಯೂಸಿಯಂ ಆಗಿ ಕ್ರಿಯೇಟ್ ಮಾಡಿ ಆತನ ವಸ್ತುಗಳನ್ನೆಲ್ಲ ಅಲ್ಲಿಟ್ಟಿದ್ದಾಳೆ. ಇನ್ನೂ ಹೇಳಬೇಕಂದ್ರೆ ಇಲ್ಲಿ ಕೆಲವು ಸಿನಿಮಾಗಳ ಶೂಟಿಂಗ್ ಕೂಡ ನಡೆದಿದೆ. ಈ ಸ್ಥಳ ಲಿವೋನ್ಸ್ ಡಿವೈನ್ ಅಂಡರ್ಗ್ರೌಂಡ್ ಅಂತಲೇ ಫೇಮಸ್ ಆಗಿದೆ. ಲಿವೋನ್ನನ್ನು ಎಲ್ಲರೂ ಆಗ ಹುಚ್ಚ ಅಂದ್ಕೊಳ್ತಾ ಇದ್ದರೂ, ಈಗ ಆತನ ಕೆಲಸ ಜಗತ್ಪ್ರಸಿದ್ಧವಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಅನಿಸಿಕೊಳ್ಳೋದು ತನ್ನ ಶ್ರಮದಿಂದ ಅನ್ನೋದನ್ನು ಲಿವೋನ್ ನಿರೂಪಿಸಿ ಹೋಗಿದ್ದಾನೆ. ಜೊತೆಗೆ ಮನುಷ್ಯನ ಧೀಶಕ್ತಿ ಮುಂದೆ ಎಂತಹ ಪರ್ವತವು ಕೂಡ ಸಣ್ಣ ದಿಬ್ಬವಾಗುತ್ತೆ ಅನ್ನೋದನ್ನು ಈತ ನಿರೂಪಿಸಿದ್ದಾನೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.